ನಮಸ್ತೆ, ನಾವು ಉಡುಪಿ ಸಿರಕೇರಿಯಿಂದ. ನಮ್ಮ ಜೊತೆ ಜಯಮಾಲ ಸಿಸ್ಟರ್ ಇದ್ದಾರೆ, ಅವ್ರ ಜೊತೆ ಕೇಳ್ಕೊಂಡು ಬರೋಣ. ಇಲ್ಲಿ ಥೆರಪಿಯನ್ನ ಮಾಡ್ತಾ ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರು, ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರು ಹೇಳಿ. ಸಿಸ್ಟರ್ ನಮಸ್ತೆ. ನಮಸ್ತೆ. ಸಿರಕೇರಿಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರು? ನಾನು ಬೆನ್ನು ನೋವಿಗೆ ಅಂತ ಬಂದದ್ದು, ಅಂದ್ರೆ ಬೆನ್ನು ನೋವಿತ್ತು ನಂಗೊಂಚೂರು, ಅಂತ ಹೊಟ್ಟೆ ಎಲ್ಲ ಒಂಚೂರು ಬಾರ್ ಬಾರ ಆಗ್ತಿತ್ತು, ಅದೊಂದು ಪ್ರಾಬ್ಲಮ್ ಇತ್ತು. ಮತ್ತೆ ಶುಗರ್ ಇದೆ ನನಗೆ, ಅದೇ ಇಲ್ಲಿ ಬರುವ ಮೊದಲು ಒಂಚೂರು ಚೆಕಪ್ ಮಾಡಿದೆ, ನಾವು 250 ಇತ್ತು, ಇಲ್ಲಿ ಬಂದು ಒಂದು 20 ದಿವಸಕ್ಕೆ 180 ಬಂದಿದೆ. ಓಕೆ, ಬೇರೆ ಏನೆಲ್ಲ ಇಂಪ್ರೂವ್ಮೆಂಟ್ ಅನ್ನ? ಬೆನ್ನು ಒಂಚೂರು ಕಡಿಮೆ ಆಗಿದೆ. ಶುಗರ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಇಂಪ್ರೂವ್ಮೆಂಟ್ ಇದೆ. ಯಾವ ಥೆರಪಿಯನ್ನ ಜಾಸ್ತಿಯಾಗಿ ಮಾಡಿ ಇರ್ತಾರೆ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರ? ಮ್ಯಾಟ್ ಥೆರಪಿಯಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿರುವಂತದ್ದು. ವಾಟರ್ ಥೆರಪಿಯನ್ನ ಕೂಡ ಮುಗಿಸಿದೀರಾ? ಈ ಒಂದು ವಾಟರ್ ಅನ್ನ ಕುಡಿಯುವಾಗ ನಿಮ್ಮ ಬಾಡಿಯಲ್ಲಿ ಯಾವ ರೀತಿ ಚೇಂಜಸ್ ಅನ್ನ ಅಬ್ಸರ್ವ್ ಮಾಡಿದ್ರ? ನಿಮಗೆ ಒಳ್ಳೆ ಫೀಲ್ ಆಗುತ್ತೆ. ಓಕೆ, ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಮೊದಲೆಲ್ಲ ಸ್ವಲ್ಪ ಇರಿಟೇಷನ್ ಇತ್ತು, ಈಗ ಸ್ವಲ್ಪ ಒಂದು ಮೋಷನ್ ಎಲ್ಲ ಒಳ್ಳೆ ಹೋಗ್ತದೆ, ಮತ್ತೆ ನಿದ್ರೆ ಬರ್ತದೆ. ಮೊದಲು ಅಷ್ಟು ನಿದ್ರೆ ಬರ್ತಿರ್ಲಿಲ್ಲ, ಅಷ್ಟು ಇಲ್ಲಿ ಬಂದ ನಂತರ ನಿದ್ರೆ ಎಲ್ಲ ಬರ್ತದೆ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಎಲ್ರು ಸಹ ಬನ್ನಿ ಸಿರಕೇರಿಗೆ, ಟ್ರೀಟ್ಮೆಂಟ್ ತಗೊಳ್ಳಿ, ಡೈಲಿ ಬನ್ನಿ ಅಂತ ಹೇಳ್ತೇನೆ ನಾನು ಅಷ್ಟೇ. ಮತ್ತೆ ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಪದ್ಮಜ ಸಿಸ್ಟರ್ ಕೂಡ ಇದ್ದಾರೆ, ಸೊ ಅವ್ರ ಜೊತೆ ನಾವು ಕೇಳ್ಕೊಂಡು ಬರೋಣ. ಉಡುಪಿ ಸಿರಕೇರಿಗೆ ಬಂದು ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರು ಹೇಳಿ. ಸಿಸ್ಟರ್ ನಮಸ್ತೆ. ಸಿರಕೇರಿಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದೆ? ವೇಟ್ ಸ್ವಲ್ಪ ಜಾಸ್ತಿ ಇತ್ತು, ಇಲ್ಲಿ ಬಂದ್ಮೇಲೆ ಸ್ವಲ್ಪ ಲೈಟ್ ಆಗಿ ಫೀಲ್ ಆಗ್ತಾ ಇದೆ, ಮತ್ತೆ ಸ್ವಲ್ಪ ಹೊಟ್ಟೆ ಒಳ ಹೋದಾಗೆ ಇದೆ. ನಂಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು, ಸ್ವಲ್ಪ ಅದೆಲ್ಲ ಕ್ಲಿಯರ್ ಆಗಿದೆ. ಎಷ್ಟು ದಿನದ ಥೆರಪಿಯಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರ? 30 ದಿನ ಆಯ್ತು. 30 ಡೇಸ್ ಥೆರಪಿಯಲ್ಲಿ ಈ ತರ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ, ಯಾವ ರೀತಿ ಫೀಲ್ ಆಯ್ತು? ಒಳ್ಳೇದಾಗ್ತದೆ. ಹಾಗೆ ನಮ್ಮ ಜೊತೆ ಹರೀಶ್ ಬ್ರದರ್ ಕೂಡ ಇದ್ದಾರೆ, ಸೊ ಅವ್ರ ಜೊತೆ ಕೇಳ್ಕೊಂಡು ಬರೋಣ. ಉಡುಪಿ ಸಿರಕೇರ್ ಥೆರಪಿ ಅವರ ಲೈಫ್ ಅಲ್ಲಿ ಯಾವ ರೀತಿ ಚೇಂಜಸ್ ಅನ್ನ ತಂದಿದೆ ಹೇಳಿ. ಬ್ರದರ್ ನಮಸ್ತೆ. ಸಿರಕೇರಿಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ಮೇಡಮ್, ವೆಯ್ಟ್ ಸ್ವಲ್ಪ ಜಾಸ್ತಿ ಇತ್ತು, ಒಂದು 2 kg ಕಡಿಮೆ ಆಗಿದ್ದೇನೆ ಈಗ. ಗ್ಯಾಸ್ಟ್ರಿಕ್ ತುಂಬಾ ಇತ್ತು, ಈಗ ಅದು ಕಂಪ್ಲೀಟ್ ಹೋಗಿದ ಹಾಗೆ ಉಂಟು ಈಗ. ಮತ್ತೆ ಸ್ಕಿನ್ ಅಲರ್ಜಿ ಅಂತ ಇತ್ತು, ಅದು ಕೂಡ ಈಗ ಟ್ರೀಟ್ಮೆಂಟ್ ಕಡಿಮೆ ಆಗ್ತಾ ಉಂಟು. ಯಾವ ಥೆರಪಿಯಲ್ಲಿ ಜಾಸ್ತಿಯಾಗಿ ಈ ತರ ಇಂಪ್ರೂವ್ಮೆಂಟ್ ಬಂತು? ನನಗೆ ಮ್ಯಾಟ್ ಥೆರಪಿಯಲ್ಲಿ ಬೆನಿಫಿಟ್ ಜಾಸ್ತಿ ಬಂದೆ. ಓಕೆ, ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಗೆ ನೀವು ಬ್ಯೂಟಿ ವಾಟರ್ ಅನ್ನ ಕೂಡ ಹಾಕ್ತಾ ಇದ್ದೀರಾ? ಇದು ಯಾವ ರೀತಿ ಚೇಂಜಸ್? ಆವಾಗ ಸ್ವಲ್ಪ ಮೇಲೆ ಜಾಸ್ತಿ ಆಗ್ತಾ ಬಂತು, ಮತ್ತೆ ಕಡಿಮೆ ಆಗ್ತಾ ಈಗ ಉಂಟು. ಓಕೆ, ಎಷ್ಟು ದಿನದ ಥೆರಪಿ ಮಾಡ್ತಾ ಇದ್ದೀರಾ? ಈಗ 55 ದಿವಸ ಆಯ್ತು. 55 ಡೇಸ್ ಅಲ್ಲಿ ಈ ತರ ಇಂಪ್ರೂವ್ಮೆಂಟ್ ಬಂದಿದೆ. ಇನ್ನು ಥೆರಪಿಯನ್ನ ಕಂಟಿನ್ಯೂ ಮಾಡಿ ಒಂದು ಬೆಸ್ಟ್ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ಬ್ರದರ್. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಕರುಣಾಕರ್ ಬ್ರದರ್ ಕೂಡ ಇದ್ದಾರೆ, ಸೊ ಅವ್ರ ಜೊತೆ ನಾವು ಕೇಳ್ಕೊಂಡು ಬರೋಣ. ಇಲ್ಲಿ ಥೆರಪಿಯನ್ನ ಮಾಡ್ತಾ ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರು ಹೇಳಿ. ಬ್ರದರ್ ನಮಸ್ತೆ. ನಮಸ್ತೆ. ಸಿರಕೇರಿಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದೆ? ಸಿರಕೇರಿಗೆ ಬರುವ ಮೊದಲು ಶೋಲ್ಡರ್ ಪ್ರಾಬ್ಲಮ್ ಇತ್ತು, ಮತ್ತೆ ಬೆನ್ನು ನೋವು, ಮತ್ತೆ ಮೌತ್ ಆಲ್ಸರ್ ಇದ್ದು ಜಾಸ್ತಿ ಪ್ರಾಬ್ಲಮ್ ಇತ್ತು. ಇಲ್ಲಿ ಬಂದ ಮೇಲೆ ಮೌತ್ ಆಲ್ಸರ್ ಸ್ವಲ್ಪ ಕಡಿಮೆ ಆಗಿದೆ, ಮತ್ತೆ ಪೇನ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತೆ ಇಲ್ಲಿ ಆ ಸ್ಟೀಮ್ ಎಲ್ಲ ತಗೊಳ್ಳುವಾಗ ಒಳ್ಳೆ ರೀತಿಯ ಕಲೆಗಳೆಲ್ಲ ಮುಖದಿರುವಂತ ಕಲೆಗಳೆಲ್ಲ ಹೋಗ್ತಾ ಬಂದಿದೆ. ಹೌದು. ಸಿರಕೇರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಎಲ್ಲರೂ ಬನ್ನಿ, ಒಳ್ಳೆ ರೀತಿಯಾಗಿ ಥೆರಪಿಯನ್ನು ತಗೊಳ್ಳಿ, ಹಾಗೆ ಆರೋಗ್ಯವಂತರಾಗಿರಿ ಅಂತ ಎಲ್ಲರಿಗೆ ಹೇಳ್ತಾ ಇಷ್ಟಪಡ್ತೇನೆ. ಥ್ಯಾಂಕ್ ಯು.